ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಎಂದಿನಂತೆ ಕೂಡ ಇವತ್ತು ಹಾಜರಾಗಿದ್ದೀನಿ ತಮ್ಮ ಜೊತೆ ಮಾತನಾಡೋದಕ್ಕೆ, ತಮ್ಮ ಜೊತೆ ವಿಶ್ಲೇಷಣೆ ಮಾಡೋದಕ್ಕೆ. ಎಸ್, ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆ ಮೂಲಕ ನನ್ನ ಪ್ರತಿ ವಿಶ್ಲೇಷಣೆ ಕೂಡ ತಮಗೆ ತಲುಪುತ್ತೆ. ನನ್ನ ವಿಶ್ಲೇಷಣೆಯನ್ನು ನೀವು ನೋಡಬೇಕು, ಯಾಕೆಂದರೆ ಈ ರೀತಿಯ ವಿಶ್ಲೇಷಣೆ ಕನ್ನಡ ಟಿ ವಿ ಮಾಧ್ಯಮದಲ್ಲೂ ನಿಮಗೆಲ್ಲೂ ಸಿಗಲ್ಲ. ಎಲ್ಲ ಗೋಧಿ ಮೀಡಿಯಾಗಳು ಮೋದಿ ಅಮಿತ್ ಶಾ, ಮೋದಿ ಅಮಿತ್ ಶಾ ದೇವರು ಅಂತ ಹೇಳುವ ಕಾಲಘಟ್ಟದಲ್ಲಿ ವಿಭಿನ್ನವಾದ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ, ಅದನ್ನು ತಾವು ನೋಡಬೇಕು. ಹಾಗೆಯೇ ನನ್ನ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ, ಅದೇ ನನ್ನ ಉಸಿರು. ತಮ್ಮ ಪ್ರೀತಿಗೆ, ತಮ್ಮ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿ ಇರ್ತೀನಿ. ನನ್ನ ಮಾತುಗಳನ್ನು ತಾವು ಕೇಳ್ತಾ ಇದ್ದೀರಿ, ಪ್ರೋತ್ಸಾಹಿಸ್ತಾ ಇದ್ದೀರಿ. ಸೊ ಇವತ್ತಿನ ಬಹಳ ಮುಖ್ಯವಾದ ವಿಚಾರ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳು ತೀವ್ರ ರೂಪದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನೊಂದೆಡೆ ಪ್ರಾದೇಶಿಕ ಪಕ್ಷ ಎಂದು ಹೇಳಲಾಗುವ JDS ಕುಮಾರಸ್ವಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅವರು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಲಿ, ಹೊರಗಡೆ ಬರಲಿ. ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು, ಕೆಲವು ಕಡೆ ಭಾವುಕರಾಗಿದ್ದರು. ತುಮಕೂರಿಗೆ ಹೋದಂಥ ಸಂದರ್ಭದಲ್ಲಿ ಅವರು ತಮ್ಮನ್ನು ಸೋಲಿಸಿದ ಬಗ್ಗೆ ಮಾತನಾಡಿದರು. ತಾವು ಕಣ್ಣೀರು ಹಾಕಿಸಿದವರು ಯಾರಿದ್ದಾರೆ ಅವರ ಕಣ್ಣೀರು ಬರುವಂತೆ ಮಾಡಿ ಅನ್ನುವ ಕರೆಯನ್ನು ನೀಡಿದರು. ಸೊ ಅದಕ್ಕೆಲ್ಲ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಸಂಜೆ ನಡೆದ ಒಂದು ಘಟನೆ, ಒಂದು ಬೆಳವಣಿಗೆ, ಅದು ನಾನು ಅಮಿತ್ ಶಾ ಅವರ ಪತ್ರಿಕಾಗೋಷ್ಠಿ ಅಂತ ಕರಿತೀನಿ. ಸೊ ಬೆಳಗ್ಗಿನಿಂದ ಎಲ್ಲ ಮಾಧ್ಯಮಗಳಲ್ಲಿ ಈ ವಿಚಾರ ಬರ್ತಾ ಇತ್ತು. ಸಂಜೆ 6 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಪತ್ರಿಕಾಗೋಷ್ಠಿ, ಏನು ಮಾಡಲಿದ್ದಾರೆ ಚುನಾವಣಾ ಚಾಣಕ್ಯ, ಏನು ಹೇಳಲಿದ್ದಾರೆ ಚಾಣಕ್ಯ, ಚಾಣಕ್ಯ ಏನು ಮಾಡ್ತಾರೆ, ಚಾಣಕ್ಯ ಗೇಮ್ ಪ್ಲ್ಯಾನ್ ಏನು, ಚಾಣಕ್ಯರ ಈ ಎಲ್ಲ ಬೆಳವಣಿಗೆಗಳು, ಚಾಣಕ್ಯರ ಗೇಮ್ ಪ್ಲ್ಯಾನು ಆಟದ ಬಗ್ಗೆನೇ ಬರ್ತಾ ಇತ್ತು. ನಾನು ತುಂಬ ಕುತೂಹಲದಿಂದ ಅವರ ಪತ್ರಿಕಾಗೋಷ್ಠಿಗೆ ಕಾಯ್ತಾ ಇದ್ದೆ. 6 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆದಿಲ್ಲ, 7 ಗಂಟೆಯ ನಂತರ ಪತ್ರಿಕಾಗೋಷ್ಠಿ ನಡೀತು. ಸೊ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದು ನೋಟನ್ನು ಹಿಡ್ಕೊಬಂದಿದ್ದರು. ಆ ಒಂದು ನೋಟ್ನಲ್ಲಿ ಕೆಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಸೊ ಅವರ ಜೊತೆಗಿದ್ದವರು ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಇದಕ್ಕೂ ಮೊದಲು ಒಂದು ಮೆಸೇಜನ್ನು ಕೊಟ್ಟಿದ್ದರು, ಅದು ಕೂಡ ಭಾಳ ಮಹತ್ವದ ಅನ್ಸುತ್ತೆ ನನಗೆ. ಸೊ BJP ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಈ ಪ್ರಶ್ನೆಗೆ ಪ್ರಹ್ಲಾದ್ ಜೋಶಿ ಉತ್ತರಿಸಿದ್ದು ಭಾಳ ಕುತೂಹಲಕರವಾಗಿತ್ತು. ಚುನಾವಣೆ ಮುಗಿದ ಮೇಲೆ ಪಕ್ಷದ ವರಿಷ್ಠರು ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಇದರ ಅರ್ಥ ಏನು ಅಂತಂದರೆ, ಈಗ ಯಾರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆಯೋ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿಲ್ಲ. ಅಂದರೆ ಇದೇನಿದೆ, ಮ್ಯಾಚ್ ಇಸ್ ಸ್ಟಿಲ್ ವೈಡ್ ಓಪನ್ ಅಂತಾರೆ. ಅದಕ್ಕೆ ಈ ಪೇಶ್ವೆ ಬ್ರಾಹ್ಮಣರು ಬರ್ತಾರೆ ಅನ್ನೋ ಡಿಸ್ಕಷನಿಗೆ ಇನ್ನೊಂದಿಷ್ಟು ಪ್ರೋತ್ಸಾಹ ಸಿಗುವ ಹಾಗೆ, ಎಲ್ಲ ಪ್ರಹ್ಲಾದ್ ಜೋಶಿ ಬಂದು ಕುತ್ಕ ಬರ್ತಾರಾ ಅನ್ನೋ ಅನುಮಾನ ಬರುವ ಹಾಗೆ ಅವರ ಮಾತು ಇತ್ತು. ಲಿವ್ ಇಟ್ ದ್ಯಾಟ್, ಬಿಟ್ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಅಮಿತ್ ಶಾ ಪತ್ರಿಕಾಗೋಷ್ಠಿ. ವಾಟ್ ಇಸ್ ಈಸ್ ಟೇಕ್ ಅವೇ, ಏನು ಹೇಳೋದಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಅವ್ರು ಕರೆದಿದ್ದರು? ಯೂಸುವಲಿ ಮೋದಿಯವರು ಪತ್ರಿಕಾಗೋಷ್ಠಿಯನ್ನು ಕರೆಯದೇ ಇಲ್ಲ, ಮಾತು ಆಡಲ್ಲ, ಅವ್ರು ಎಂದೂ ಮಾತನಾಡಲ್ಲ. ಅಮಿತ್ ಶಾ ಕೂಡ ಯಾವಾಗಲಾದರೂ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಅಪರೂಪಕ್ಕೆ, ಅವರು ಉದ್ದೇಶ ಇಟ್ಕೊಂಡೇ ಮಾಡ್ತಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ಕರೆದದ್ದು, ಅದು ಕಿತ್ತೂರು ಕರ್ನಾಟಕದಲ್ಲಿ ಏನು BJPಯ ಭದ್ರ ನೆಲೆ ಆಗಿತ್ತು ಇದುವರೆಗೆ, ಅಲ್ಲೇ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದದ್ದು. ಅವರು ಪತ್ರಿಕಾಗೋಷ್ಠಿಯನ್ನು ಹಿಂದಿಯಲ್ಲಿ ಮಾತನಾಡಿದ್ರು, ಇಡೀ ಪತ್ರಿಕಾಗೋಷ್ಠಿ ಹಿಂದಿಯಲ್ಲಿ ನಡೀತು. ತಪ್ಪಲ್ಲ, ಇಂಗ್ಲೀಷ್ ಬರೆದಿದ್ದವರು ಇನ್ನೊಂದು ಭಾಷೆಯಲ್ಲೇ ಮಾತನಾಡ್ತಾರೆ, ಆದರೆ ಹಿಂದಿ ಹೇರಿಕೆಯ ಬಗ್ಗೆನೇ ಅವರು ಹಾಗೆ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಕೂಡ ಇಲ್ಲಿ ಪ್ರಸ್ತುತ ಅಲ್ಲ, ನಾನು ಚರ್ಚೆ ಮಾಡೋದಕ್ಕೆ. ಸೊ ಇವರು ಪತ್ರಿಕಾಗೋಷ್ಠಿ ಕರೆದ ನೋಟ್ನಲ್ಲಿ ಕೆಲವು ಅಂಶಗಳಿತ್ತು. ಮೊದಲು ಅವರು ಮೀಸಲಾತಿ ವಿಚಾರವನ್ನು
ಪ್ರಸ್ತಾಪ ಮಾಡಿದ್ರು. ಸೊ ಹಾಗೆಯೇ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಿದ್ರು, ಕಾಂಗ್ರೆಸ್ಸನ್ನು ಎ ಟಿ ಎಂ ಅಂತ ಕರೆದ್ರು, ಕಾಂಗ್ರೆಸ್ಸಿಗೆ ಕರ್ನಾಟಕ ಅನ್ನುವುದು ಎ ಟಿ ಎಂ ಅಂದರು. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಅಭಿವೃದ್ಧಿ ಮುಖ್ಯವಲ್ಲ, ಇಲ್ಲಿಂದ ದುಡ್ಡು ಹೊಡೆಯೋದು ಮುಖ್ಯ, ಈ ಎಲ್ಲ ಸರಿ ಚುನಾವಣಾ ಭಾಷಣಗಳಾಗೆ ಇತ್ತು ಪತ್ರಿಕಾಗೋಷ್ಠಿ. ಸೊ ಅದು ಮುಗಿದ ಮೇಲೆ ತಮ್ಮ ಸರ್ಕಾರ ಬರುತ್ತೆ, ನಾವು ಬಹುಮತದಿಂದ ಮಾಡ್ತೀವಿ ಅಂತ ಆದರು. ಹಾಗೆ ಅಂಕಿಅಂಶಗಳನ್ನು ಕೇಳಿದ್ರು. ಕರ್ನಾಟಕದಲ್ಲಿ ಈ ಭಯೋತ್ಪಾದಕ ಘಟನೆಗೆ ಸಂಬಂಧಪಟ್ಟ ಹಾಗೆ ತಾವು 21 ಪ್ರಕರಣಗಳನ್ನು ತನಿಖೆ ನಡೆಸ್ತಾ ಇದ್ದೀವಿ ಅಂತ ಅಂದರು. ಪಿ ಎಫ್ ಐಯನ್ನು ಮೋದಿಯವರು ಬ್ಯಾನ್ ಮಾಡಿದ್ರು ಅಂತ ಹೇಳಿಬಿಟ್ಟು ಅದ್ರ ಶಾಬಾಸ್ ಗಿರಿ ಪಡೆದ್ರು. ಪಿ ಎಫ್ ಐ ಬ್ಯಾನ್ ಆದರೂ ಎಸ್ ಟಿ ಪಿ ಐ ಇದೆ, ಇದೇನು ನಮ್ಗೆ ಗೊತ್ತಿಲ್ಲದಿದ್ದಲ್ಲ, ನಿಮ್ಮ ಕಿವಿ ಮೇಲೆ ಇದು ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡೋದು. ಎಸ್ ಟಿ ಪಿ ಐ ಯಾವ ಮತವನ್ನು ಕಸ್ಗಳತ್ತೆ ಅದು ಯಾರಿಗೆ ಆನಾಗುತ್ತೆ ಎಲ್ಲ ಗೊತ್ತಿರೋ ಅಂತಾರೆ. ಮುಸ್ಲಿಂ ಮತಗಳನ್ನು ಎಸ್ ಟಿ ಪಿ ಐ ಪಡೆಯುತ್ತೆ, ಎಷ್ಟು ಎಸ್ ಟಿ ಪಿ ಐ ಎಸ್ ಟಿ ಪಿ ಐ ಮುಸ್ಲಿಂ ಮತವನ್ನು ಪಡೆಯುತ್ತೋ ಕಾಂಗ್ರೆಸ್ಸಿಗೆ ಕಷ್ಟ ಆಗುತ್ತೆ. ವಾಟೆವರ್ ಇಟ್ ಮೇ, ಅದನ್ನು ಮಾಡಿದ್ರು. ಹಾಗೆ ಸ್ಮಾರ್ಟ್ ಸಿಟಿ ಕರ್ನಾಟಕದಲ್ಲಿ ನಾವು ಮಾಡಿದ್ದೀವಿ, 7 ನಗರಗಳು ಸೇರಿವೆ ಅಂತ ಅಂದರು. ಅದರ ಜೊತೆಗೆ ಇನ್ನೊಂದು ಹೇಳಿದ್ರು, ಮಹದಾಯಿ ಯೋಜನೆ ಏನಿದೆ, ಮಹದಾಯಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕಾಗೇ ಇರಲಿಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತು ಗೋವಾದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರಲಿಲ್ಲ, ಈಗ ನಾವು ಮಾಡಿದ್ವಿ. ನಿಜನಾ ಮಾಧವಿ, ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಒಪ್ಪಿಟ್ಟಿದೆಯಾ? ತರಲೇ ಮಾಡ್ತಾ ಇಲ್ವಾ? ಅಲ್ಲಿರುವ ಬಿ ಜೆ ಪಿ ಸರ್ಕಾರ ಅಲ್ವಾ? ಈ ಪ್ರಶ್ನೆಗಳನ್ನ ಕೇಳೋ ಹಾಗಿಲ್ಲ, ಯಾಕಂದರೆ ನೀವು ಎಲ್ಲ ಸರ್ವಾಧಿಕಾರಿಗಳಿಗೂ ಹಾಗೆ ಪ್ರಶ್ನೆ ಕೇಳಾಗಿಲ್ಲ ಅವರಿಗೆ. ಓ, ಸೊ ಅದನ್ನು ಮಾತನಾಡಿದ್ರು. ನಂತರ ಹೇಳಿದ್ರು, ನಾನು 14 ದಿನಗಳನ್ನು ನಾನು ಕರ್ನಾಟಕದಲ್ಲಿ ಕಳೆದಿದ್ದೀನಿ ಅಂತ ಅಂದರು ಮೋದಿ. ಹಾಗೆಯೇ ಅವರು ಬಹಳ ಪ್ರಶ್ನೋತ್ತರ ವೇಳೆಯಲ್ಲಿ ಬಹಳ ಪ್ರಮುಖವಾಗಿ ಅವರು ತೆಗೆದುಕೊಂಡದ್ದು ಲಿಂಗಾಯಿತು ವಿಚಾರವನ್ನು. ದಟ್ ಈಸ್ ದ ಸೆಂಟರ್ ಪಾಯಿಂಟ್ ಆಫ್ ಹೋಲ್ ಪ್ರೆಸ್ ಕಾನ್ಫರೆನ್ಸ್. ಅದೇ ಕೇಂದ್ರಿತ ವಿಚಾರ ಲಿಂಗಾಯಿತ ವಿಚಾರ. ಒಂದು ಲಿಂಗಾಯಿತ ಸಾಮ್ರಾಜ್ಯ, ಲಿಂಗಾಯಿತರದ್ದೇನಿತ್ತು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ರು, ಅದು ಶಿಥಿಲಗೊಳ್ಳುತ್ತಿದೆ ಅನ್ನುವ ಒಂದು ಅನುಮಾನ ಅಮಿತ್ ಶಾ ಅವ್ರಿಗೂ ಬಂದಿದೆ ಅಂತ ಅನಿಸುತ್ತೆ. ಯಾಕಂದರೆ ಇಡೀ ಅಮಿತ್ ಶಾ ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಅವರು ಮಾತನಾಡುವ ರೀತಿಯಲ್ಲಿ ಅಂಥ ಹುಮ್ಮಸ್ಸು ಇರಲಿಲ್ಲ. ಹಾಗೆ ನೋಡಿದ್ರೆ ನಮ್ಮ ಮಾಧ್ಯಮಗಳಲ್ಲಿ ಅದಕ್ಕೆ ಜಾಸ್ತಿ ಹುಮ್ಮಸ್ಸು ಇತ್ತು. ಟಿ ವಿ ಚಾನಲ್ಗಳಲ್ಲಿ ಚಾಣಕ್ಯ ಬಂದರು, ಚಾಣಕ್ಯ ಗೇಮ್ ಪ್ಲ್ಯಾನ್, ಚಾಣಕ್ಯ ರಣತಂತ್ರ, ಚಾಣಕ್ಯ ರಣಕಹಳೆ, ಹೀಗೆ ರಣ 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 ಅಂತ ನಡೀತಾ ಇದ್ದೆ. ಇಲ್ಲಿ ಅದು ಯಾವುದೋ ರಣನೇ ಕಾಣ್ತಿರಲಿಲ್ಲ. ಪಾಪ ಅವ್ರು ಬಹಳ ಸ್ಪಷ್ಟವಾಗಿತ್ತು, ಕಿತ್ತೂರು ಕರ್ನಾಟಕದಲ್ಲಿ ಈ ಒಂದು ತಮ್ಮ ಹಿಡಿತವನ್ನು ನಿಯಂತ್ರಣವನ್ನು ಹೇಗೆ ಮುಂದುವರಿಸ್ಕೋಬೇಕು ಅಂತ. ಆ ಕಾರಣಕ್ಕಾಗಿಯೇ ಅವರು ತಮ್ಮ ಪಕ್ಷದಿಂದ ಈಗ ತಾನೇ ನಿರ್ಗಮಿಸಿರುವ ಜಗದೀಶ್ ಶೆಟ್ಟರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು, ಸೌದಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. ಅವ್ರು ಹೋಗಿರೋದ್ರಿಂದ ಏನೂ ಆಗಲ್ಲ, ಆದರೂ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲೇ ಜಗದೀಶ್ ಶೆಟ್ಟರ್ ಕೇಂದ್ರ ಗೃಹ ಸಚಿವರು ಹೇಳಬೇಕಂದ್ರಿ, ವಾಟ್ ಎವರ್ ಇಟ್ ಮೇ ಬಿ, ಅವ್ರಿಗಂದ್ರೆ ಅದು ಒಳಗಿನ ಭಯವನ್ನು ತೋರಿಸುತ್ತೆ ನೋಡಿ, ಆತಂಕವನ್ನು ತೋರಿಸುತ್ತೆ. ಆ ಆತಂಕ ಅಮಿತ್ ಶಾ ಅವರಲ್ಲಿ ಇತ್ತು ಅಂತ ನನಗೆ ಅನ್ಸುತ್ತೆ. ಸೊ ಆ ಕಾರಣಕ್ಕಾಗಿ ಅವರು ಬಹಳ ಸ್ಪಷ್ಟವಾಗಿ ಜಗದೀಶ್ ಶೆಟ್ಟರ್ ಸೋಲಿಸ್ತಾರೆ, ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವ ಮೂಲಕ ಬಿ ಜೆ ಪಿ ಕಾರ್ಯಕರ್ತರನ್ನು ಮತ್ತೆ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಒಂದು ಸಂದೇಶವನ್ನು ಅಮಿತ್ ಶಾ ಕಳಿಸಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಜೆ ಡಿ ಎಸ್ ಮೇಲೂ ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ, ಯಾಕಂದರೆ ಈಗ ಹಳೆ ಮೈಸೂರು ಪ್ರದೇಶಗಳಲ್ಲಿ ಅವರು ಏನು ಇನ್ರೋಡ್ ಮಾಡುವುದಕ್ಕೆ ಯತ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಜೆ ಡಿ ಎಸ್ ಕೂಡ ಈ ಸಾರಿ ಅವರು ಟಾರ್ಗೆಟ್ ಮಾಡಿದ್ರು. ಜೆ ಡಿ ಎಸ್ ಏನಿದೆ ಅದು ಕುಟುಂಬ ರಾಜಕಾರಣ ಮಾಡುತ್ತೆ ಅನ್ನುವಂತಹದ್ದು, ಅದನ್ನು ಅವ್ರು ಹೇಳಿದ್ರು. ಬಿ ಜೆ ಪಿ ಅವ್ರು ಮಾಡ್ತಾ ಇಲ್ವೇನೆ ಅಂತ ಹೇಳಿಲ್ಲ. ಅದರಂತೆ ಕುತೂಹಲಕರವಾದ್ದು, ಕಾಂಗ್ರೆಸ್ ಯಾವ್ಯಾವ ಲಿಂಗಾಯಿತ ನಾಯಕರಿಗೆ ನಾವು ಬಳಸಿ ಒಗೆದಿದೆ ಅನ್ನೋ ಮಾತನ್ನು ಹೇಳಿದ್ರು. ಅದರ ಮೊದಲು ಅವ್ರ ಹೆಸರು ಬಳಸಿದ್ದು ನಿಜಲಿಂಗಪ್ಪನವ್ರ. ರಾಜಕೀಯ ಇತಿಹಾಸ ಗೊತ್ತಿದ್ದರೆ ನಿಜಲಿಂಗಪ್ಪನವರು ಕಾಂಗ್ರೆಸ್ಸಿಂದ ಹೊರಗಡೆ ಹೋಗಿದ್ದು ಯಾಕೆ ಅನ್ನೋದು ಗೊತ್ತಿದೆ. ಈ ಮೋದಿ ಅಮಿತ್ ಶಾ ಇಂಥವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಇವತ್ತಿನವರಿಗೆ. ಸೊ ಕಾಂಗ್ರೆಸ್ ಒಡೆದೋಯ್ತು ಅವಾಗ 69 ಇಂಡಿಕೇಟ್ ಮತ್ತು ಸಿಂಡಿಕೇಟ್ ಆಯಿತು. ಒಡೆದಾಗ ಕೆಲವು ನಾಯಕರುಗಳು ಇಂಡಿಕೇಟ್ ಅಂದರೆ ಇಂದಿರಾ ಕಾಂಗ್ರೆಸ್ನಲ್ಲಿ ಉಳಿದ್ರು, ಕೆಲವು ಸಿಂಡಿಕೇಟ್ ಏನು ಏನಿದೆ ಹಳೆಯ ನಾಯಕರು ಅದಕ್ಕೆ ರೆಡ್ಡಿ ಕಾಂಗ್ರೆಸ್ ಅಂತ ಹೇಳಿದ್ರು ಅಲ್ಲಿ ಉಳಿದ್ರು. ಆದ್ದರಿಂದ ನಿಜಲಿಂಗಪ್ಪನವರಿಗೆ ಕಾಂಗ್ರೆಸ್ ಮೋಸ ಮಾಡಿಲ್ಲ, ಕಾಂಗ್ರೆಸ್ ಒಡೀತು ಆ ಸಂದರ್ಭದಲ್ಲಿ. ಇದು ಇತಿಹಾಸ. ಆದರೂ ಅವ್ರ ಹೆಸರು ಬಳಸಿದ್ರು.
ಅದಾದ ಮೇಲೆ ಕಾಂಗ್ರೆಸ್ ಹಲವು ಲಿಂಗಾಯತ್ ನಾಯಕರಿಗೆ ತೊಂದರೆ ಕೊಡ್ತು ಅಂದರು. ಅಲ್ಲ ಸ್ವಾಮಿಗಳೇ, ಗುರುಗಳೇ, ತಾವು ಯಡಿಯೂರಪ್ಪನವ್ರಿಗೆ ಮಾಡಿದ್ದೇನು? ಯಾರು ಪ್ರಶ್ನೆ ಕೇಳಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ, ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಕೇಳಲ್ಲ. ಯಡಿಯೂರಪ್ಪ ಅಂತ ಒಬ್ಬ ಮಹಾನ್ ನಾಯಕನನ್ನು ತುಳಿಯುವುದಕ್ಕೆ ನೀವು ಅನುಸರಿಸಿದ ದಾರಿ ಯಾವುದು ಮೊದಲನೇದು? ಆ ಮನುಷ್ಯರು ಕಣ್ಣೀರು ಹಾಕ್ಸಿದ್ರಲ್ಲ, ಆ ಕಣ್ಣೀರು ನಿಮ್ಮನ್ನು ಉಳಿಸ್ತಾ ಒಟವಿಲಿಟ್ ಬೇಬಿ. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಯಡಿಯೂರಪ್ಪ ಅವ್ರ ಮೇಲೆ, ದಟ್ ಇಸ್ ಅ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್, ಐ ವಿಲ್ ಡಿಸ್ಕಸ್ ಇನ್ ಸಪ್ರೇಟ್ಲಿ. ಬಟ್ ಆ ಪಕ್ಷ ಕಟ್ಟಿದ ನಾಯಕನನ್ನ, ಗೃಹ ಸಚಿವರನ್ನ ನೋಡೋದಕ್ಕೆ ತಿಂಗಳುಗಟ್ಟಲೆ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಯಡಿಯೂರಪ್ಪ ಅವ್ರು ಕಾದ್ರಲ್ಲ ಸ್ವಾಮಿ, ಡೆಲ್ಲಿಗೆ ಹೋಗಿ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಆಗ ನಡೆಸ್ಕೊಂಡ್ರಿ ಅವ್ರನ್ನ, ಈಗ ಹೋಗ್ಬಿಟ್ಟು ಇಲ್ಲಿ ಬಂದು ಬೇರೆ ಡೈಲಾಗ್ ಹೊಡಿತೀರಲ್ಲ, ನಿಮಗೆ ಆತ್ಮ ಇದ್ದಾರೆ ಮುತ್ ನೋಡ್ರಿ, ಅವ್ರನ್ನ ಹ್ಯಾಂಗ ಮಾಡಿ ನೀವು ಮುಗಿಸಿದ್ರಿ ಅಂತ. ಅದಾದ ಮೇಲೆ ಎರಡನೇ ನಾಯಕರು ಜಗದೀಶ್ ಶೆಟ್ಟರ್ ಆಗಿದ್ದರು, ಅವ್ರನ್ನ ಮುಗಿಸಿದ್ರಿ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದಂಥ ಸೌದಿಯವರು ಪಕ್ಷ ಬಿಡೋ ಹಾಗೆ ಮಾಡಿದ್ರಿ. ಈಗ ಕಾಂಗ್ರೆಸ್ ಲಿಂಗಾಯತರಿಗೆ ಏನೂ ಮಾಡಿಲ್ಲ ಅಂತ ಪ್ಯಾಚಪ್ ಮಾಡುವ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಇದು ಕರ್ನಾಟಕದ ಜನರಿಗೆ ಗೊತ್ತಾಗುತ್ತೆ, ಕರ್ನಾಟಕದ ಜನರು ಬುದ್ಧಿವಂತರು ಅಂತ. ಹಾಗೆಯೇ ನಮ್ಮ ಮುಖ್ಯಮಂತ್ರಿ ಲಿಂಗಾಯತರೆ, ಆದ್ದರಿಂದ ನಾವು ಲಿಂಗಾಯತರಿಗೆ ಸಾಬು ಬೆಂಬಲದಲ್ಲಿದ್ದೀವಿ ಅಂತ ಅಂದರು. ಸೊ ಒಂದು ಅವರ ಉದ್ದೇಶ ಬಹಳ ಕಿತ್ತೂರು ಕರ್ನಾಟಕದ ಟಾರ್ಗೆಟ್ ಆಗಿತ್ತು ಅಂತ. ಕಿತ್ತೂರು ಕರ್ನಾಟಕದಲ್ಲಿ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವರು ಕಾರ್ಯಕರ್ತರಿಗೆ ಮೆಸೇಜ್ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಅವರು ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆದರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಏನೂ ಇರಲಿಲ್ಲ, ಒಂದು ನೋಟು ಹಿಂದಿನ ಓದಿದ್ರು, ನಾಲ್ಕು ಕ್ವಶನ್ ಕೇಳಿದ್ರು, ಪತ್ರಿಕಾಗೋಷ್ಠಿ ಮುಗಿದೋಗಿತ್ತು. ಅದರ ಜೊತೆಗೆ ಎಂದಿನ ಜೀಲೇನಿದೆ ಅಲ್ಲ, ಅಮಿತ್ ಶಾ ಮಾತನಾಡುವ ವೈಖರಿ, ಅದೆಲ್ಲವೂ ಕೂಡ ಮಾಯ ಆಗಿತ್ತು. ಅದು ಅವರ ಒಳಗಡೆ ಇರುವ ಆತಂಕ, ಭಯದ ಸಂಕೇತ. ಲಿಂಗಾಯತರ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವ ಬಹುದೊಡ್ಡ ಪ್ರಶ್ನೆ ಅವರ ಮುಂದಿದೆ, ಅದು ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಣುತ್ತೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಒತ್ತಿ ಅದರಂತೆ ಸಹಾಯ ಮಾಡಿ. ನನ್ನ ಸ್ವತಂತ್ರ ಧ್ವನಿಯ ಹಿಂದಿನ ಶಕ್ತಿ ತಾವು, ತಾವು ನೀಡುವ ಶಕ್ತಿಯಿಂದ ನಾನು ಮಾತನಾಡೋದಕ್ಕೆ ಸಾಧ್ಯ ಆಗಿದೆ, ತಮ್ಮ ಸಹಾಯದಿಂದ ನಾನು ಉಸಿರಾಡುತ್ತಿದ್ದೇನೆ. ಆ ಶಕ್ತಿ ಏನಿದೆ ಅದು ನನ್ನ ಸ್ವತಂತ್ರ ಪತ್ರಿಕೋದ್ಯಮ ಏನಿದೆ ಆ ಪತ್ರಿಕೋದ್ಯಮಕ್ಕೆ ಅದು ಸಹಾಯ ಮಾಡುತ್ತೆ. ಆ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಶಶಿಧರ್ ಭಟ್ ನಾನು. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.